ನೋಡ ಡಿ ಹಿಡಿತೀನಿ
ಬಂದಿರೋದು ಕೇಕ್ ಬಿಡ್ಸು ಲಕ್ಷಾಂತರ ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದನೇ ನಿನ್ನೆ ಸಂಜೆಯಿಂದನೇ ಬಂದು ಎಲ್ಲರೂ ವಿಶ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಆಮೇಲೆ ಮಾಧ್ಯಮದವರು ಸಹ ತುಂಬ ಸಪೋರ್ಟಿವ್ ಆಗಿ ಅಷ್ಟು ಜನ ಕ್ರೌಡ್ ಇದ್ದರೂ ಕೂಡ ಈ ಮೂಲಕ ಬರ್ಡೇ ಸೆಲೆಬ್ರೇಷನ್ನ ತೋರಿಸೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಈಗಾಗಲೇ ಟೀಸರ್ ಏನು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆನೂ ಇದೆ, ಅದ್ರ ಬಗ್ಗೆನೂ ತುಂಬ ಖುಷಿ ಇದೆ. ಹೋಲ್ ಟೀಮ್ ನಾವು ಖುಷಿಯಾಗಿದ್ದೀವಿ. ಹೌದು, ಡೈರೆಕ್ಟರ್ ಆಗಿ ಸಲಗದ ಮೊದಲನೇ ಹುಟ್ಟಿದಬ್ಬ ಅಂತ ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ, ಇಡೀ ಟೀಮ್ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ, ಹೌದು, ನಮಗೆ ನನಗೆ ನಿನ್ನೇನು ಕೂಡ ಹೇಳಿದೆ, ಉಪ್ಪಿ ಸರ್ ಈ ಅಂಡರ್ವರ್ಲ್ಡ್ ಸಿನಿಮಾಗೆ ಈಸ್ ಎ ಅವ್ರ ಗಾಡ್ ಫಾದರ್ ಇದ್ದಂಗೆ ಅವರು. ನನಗೆ ತುಂಬ ಆಸೆ ಇತ್ತು, ನಾನು ಆ್ಯಕ್ಚುಲಿ ಉಪ್ಪಿ ಸರ್ ಹತ್ರ ಹೋದಾಗ ಹೇಳ್ತಿದ್ದೆ ಅವ್ರು ಸುಮಾರು ವರ್ಷ, ಸರ್ ದಯವಿಟ್ಟು ಡೈರೆಕ್ಟ್ ಮಾಡಿ ಸರ್, ನಾನೊಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತೀನಿ ಸರ್ ನಿಮ್ಮ ಸಿನಿಮಾಲ್ ಮಾಡಬೇಕು ನಾನು ಅಂತ ಅವಾಗ ತುಂಬ ಕೇಳ್ಕೊತಿದ್ದೆ. ಅವ್ರು ಹೇಳೋರು ಆಯ್ತು, ನಾನು ಮಾಡಿದಾಗ ಮಾಡೋಣ ಇರಿ ಮಾಡೋಣ ಇರಿ ಅಂತ. ಅಂಥದ್ದು ನಾನೊಂದು ಸಿನಿಮಾ ಮಾಡಿ ಮನಸ್ಸಲ್ಲಂತೂ ತುಂಬ ಆಸೆ ಇತ್ತು ನನಗೆ ಅವ್ರಿಗೆ, ಅಂದರೆ ಅವ್ರ ಮೂಲಕ ಏನಾದರೂ ಒಂದು ಮಾಡಿಸ್ಬೇಕು ಅಂದಾಗ ಇದು ಅಂಡರ್ವರ್ಲ್ಡ್ ಸಿನಿಮಾನೂ ಆಯಿತು, ಮತ್ತು ಅವ್ರ ಕೈಲಿ ಟೀಸರ್ ರಿಲೀಸ್ ಮಾಡಿಸಿದ್ದು ಆಯಿತು, ನನಗೆ ಅದು ತುಂಬ ವಿಶೇಷ ಅನ್ನಿಸ್ತು. ಆಮೇಲೆ ಅವರು ಕೂಡ ನೋಡಿ ತುಂಬ ಅದನ್ನು ಖುಷಿಪಟ್ಟರು, ಎಂಜಾಯ್ ಮಾಡಿದ್ರು, ಸೂರ್ಯಣ್ಣ ಸಾಂಗ್ ನೋಡಿ ಎಂಜಾಯ್ ಮಾಡಿದ್ರು,
ಆಮೇಲೆ ಏ ತುಂಬ ಚೆನ್ನಾಗಿದೆ, ನಾನು ಫಸ್ಟ್ ನಾನು ಸಿನಿಮಾ ನೋಡ್ತೀನಿ ಬಂದು ಅಂದರು. ಸೊ ಇದೆಲ್ಲ ನಮಗೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಸಖತ್ ಪಾಸಿಟಿವ್ ಆಗಿದೆ. ಆಮೇಲೆ ಎಲ್ಲ ಹೀರೋಗಳು, ಎಲ್ಲ ಹೀರೋಗಳ ಫ್ಯಾನ್ಸು, ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ನನಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಇದೇ ನನಗೊಂದು ದೊಡ್ಡ ಆಶೀರ್ವಾದ ಆಗಿದೆ. ಎಲ್ಲ 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 ಅಭಿಮಾನಿಗಳು, ಎಲ್ಲ ಹೀರೋಗಳ ಅಭಿಮಾನಿಗಳು, ಎಲ್ಲ ನಿರ್ದೇಶಕರು, ಎಲ್ಲರದು ಒಂದು ಬ್ಲೆಸ್ಸಿಂಗು. ನಾನು ಅದ್ರ ಬಗ್ಗೆನೇ ತುಂಬ ಖುಷಿಯಾಗಿದೆ. ನಾನೇ ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದೀನಪ್ಪ, ಈಗ ಸಲಗ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ತುಂಬ ತುಂಬ ಕೆಲಸದ ಒತ್ತಡ ಇರೋದ್ರಿಂದ ನಿದ್ದೆ ಕಡಿಮೆ ಇದೆ. ಹಂಗಾಗಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರನ್ನು. ಖಂಡಿತವಾಗ್ಲೂ ನನಗೆ ಕೆಲಸ ಮಾಡೋದು ತುಂಬ ಇಷ್ಟ. ಸೊ ಹಂಗಾಗಿ ಖಂಡಿತವಾಗ್ಲೂ ನಾನು ತುಂಬ ಸಿನಿಮಾಗಳು ಮಾಡಬೇಕು, ಮಾಡ್ತಿರ್ತೀನಿ ನಾನು. ಉಮ್ಮ ಅದು ನನಗೆ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ. ಯಾರೋ ಅಭಿಮಾನಿಗಳ ಮಧ್ಯೆ ಅದು ತಂದು ಅದನ್ನು ಕತ್ತಿನ ಕೊಟ್ಟು ಅದು ಕಾನೂನಿಗೆ ವಿರುದ್ಧ. ಸೊ ಹಂಗಾಗಿ ನಾನು ಎಲ್ಲರಲ್ಲೂ ಕ್ಷಮೆ ಕೇಳಿದ್ದೀನಿ, ಈ ಥರ ನಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದೀನಿ. ಮತ್ತು ಎಲ್ಲ ಅಭಿಮಾನಿಗಳಿಗೂ ಬೇಡ್ಕೋತಾ ಇದ್ದೀನಿ, ದಯಮಾಡಿ ಯಾರು ಆ ಥರದನ್ನು ಕಾನೂನಿಗೆ ವಿರೋಧವಾಗಿ ಯಾವ ಕೆಲಸನೂ ಮಾಡಬೇಡಿ. ಯಾಕಂದರೆ ರಾತ್ರಿ ಆಗಿರೋ ಘಟನೆಯಿಂದ ನನ್ನ ಸಖತ್ ಮನಸ್ಸಿಗೆ ತುಂಬ ನೋವಿದೆ. ಸೊ ಹಂಗಾಗಿ ಮಾಧ್ಯಮದ ಮೂಲಕ ಪೊಲೀಸ್ ಇಲಾಖೆಯವ್ರಿಗೆ ಮತ್ತು ಎಲ್ಲರಿಗೂ ಲೈಕ್ ಯಾರೂ ಅದಕ್ಕೆ ಪ್ರವೋಕ್ ಆಗಬೇಡಿ, ತುಂಬ ತಪ್ಪದು. ಯಾರು ಕೊಟ್ಟರು ಅಂತ ನನಗೆ ಸತ್ಯವಾಗಲೂ ಗೊತ್ತಿಲ್ಲ. ನನ್ನ ಹಬ್ಬ ನನಗೆ ಆ್ಯಕ್ಚುಲಿ 2-3 ದಿವಸದ ನಿದ್ದೆ ಇರಲಿಲ್ಲ. ನಾನು ಬಂದು ಸರಿ ಕೇಕ್ ಕಟ್ ಮಾಡು ಹೋದ್ಮೇಲೆ ಅಯ್ಯೋ ದೇವರೇ ಅಂತ ಯೋಚನೆ ಮಾಡಿದ್ರೆ ಅಫ್ಕೋರ್ಸ್ ನಾವು ಮಾಡಿರೋದು ತಪ್ಪೇ, ಅದು ತಪ್ಪಾದಾಗ ತಪ್ಪು ಒಪ್ಕೋಬೇಕು. ಸೊ ಹಂಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಇನ್ಕ್ವೈರಿ ಇದ್ದರೂ ನಾನು ಖಂಡಿತವಾಗ್ಲೂ ಹೋಗಿ ಅವರಲ್ಲಿ ಕ್ಷಮೆ ಕೇಳ್ತೀನಿ. ನಾನು ಆ ನೋಟಿಸ್ ಜಾರಿ ಆಗಿದೆ, ನಾನು ಹೋಗಿ ಅದನ್ನು ಮೀಟ್ ಮಾಡಿ ಮಾಡ್ತೀನಿ. ಹೇಳ್ತಾರೆ ಅವ್ರು ಯಾವಾಗ ಬರಬೇಕು ಅಂತ ಹೇಳ್ಕೊಳ್ಳಿ, ಮಾಡ್ತೀನಿ. ಸಲಗ ಅಮ್ಮ ಫೆಬ್ರವರಿಲಿ ಖಂಡಿತವಾಗ್ಲೂ ಬರುತ್ತೆ. ಲೈಕ್ ಶ್ರೀಕಾಂತ್ ಸರ್ ಅವರು ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಆಲ್ಮೋಸ್ಟ್ ನಾವು ಫೆಬ್ರವರಿ ಬರಬೇಕು. ನನಗೆ ತುಂಬ ಟೈಮ್ ಆಯಿತು, ಆಮೇಲೆ ತಿರ್ಗಿ ಎಕ್ಸಾಮ್ ಎಲ್ಲ ಶುರು ಆಗಿಬಿಟ್ರೆ ಕಷ್ಟ ಅಮ್ಮ. ಎಲ್ಲರೂ ಎಲ್ಲ ಪೇರೆಂಟ್ಸ್ ಬ್ಯುಸಿ ಆಗಿಬಿಡ್ತಾರೆ, ಆಮೇಲೆ ಥಿಯೇಟ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಫೆಬ್ರವರಿ ಆ ಟೆನಿಕ್ ಕಾಸ್ಟ್ ಬರ್ತೀವಿ, ಇದೇನು ಅನೌನ್ಸ್ ಮಾಡ್ತೀವಿ ಡೇಟ್ನ. ಅಯ್ಯೋ ಈ ಒಂದು ಮೊದಲನೇ ಪ್ರಯತ್ನಕ್ಕೆ ನನಗೆ ಆನೆಸ್ಟ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರಿಂದನೂ ರೆಸ್ಪಾನ್ಸ್ ಸಿಕ್ಕಿದೆ. ಒಬ್ಬೊಬ್ಬ ಅಭಿಮಾನಿ ಕೂಡ ಆಶೀರ್ವಾದ ಮಾಡಿದ್ದಾರೆ. ಒಬ್ಬೊಬ್ಬ ಅಭಿಮಾನಿ, ಎಲ್ಲ ಹೀರೋಗಳ ಅಭಿಮಾನಿಗಳು ಅವರೇ ನೋಟ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಇವ್ರ ಅಭಿಮಾನಿ, ನಾನು ಇವ್ರ ಅಭಿಮಾನಿ, ನಿಮ್ಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅನ್ನೋದೇ ನನಗೊಂದು ಎನರ್ಜಿ ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಮಾಧ್ಯಮ ಮಾಡ್ತಿರೋ ಸಪೋರ್ಟು, ಹಂಗೆ ನನ್ನ ಇಡೀ ತಂಡ ನನ್ನ ಜೊತೆ ಇರೋದು, ನನಗದು ನನಗನ್ಸುತ್ತೆ ನನಗೆ ತುಂಬ ಬದಲಾಗಬೇಕು ಅನಿಸುತ್ತೆ. ಹೌದು, ಈಗ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಒಂದು ಸಾಂಗ್ನ ರಿಲೀಸ್ ಮಾಡ್ತೀವಿ. ಅದು ಮತ್ತೊಂದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾಮನ್ ಮ್ಯಾನ್ಗೆ ಇಷ್ಟ ಆಗುವಂಥ ಒಂದು ಸಾಂಗ್ ಅದು. ಅದರದ್ದು ಓಡಾಟದಲ್ಲಿದ್ದೀವಿ. ಏನಿಲ್ಲಪ್ಪ ಲೈಕ್ ಅಂದರೆ ಗೊತ್ತಿಲ್ಲ, ನನ್ನ ಜಸ್ಟ್ ಸೈಲೆಂಟ್ ಆಗಿರೋದು, ಕೆಲಸ ಮಾಡೋದು ಇಷ್ಟೇ ನಾನು ಇವಾಗ ಅಂದ್ಕೊಂಡಿರೋದು. ಸುಮ್ಮನೆ ಕೆಲಸ ಮಾಡ್ತಾ ಹೋಗೋದು ಅಷ್ಟೇ. ಖಂಡಿತವಾಗ್ಲೂ ಮಾ, ನೀವು ಎಲ್ಲರೂ ಇದನ್ನೇ ನನಗೆ ಲೈಕ್ ಏನು ಹೇಳ್ತಾರೆ ಅದಕ್ಕೆ ಮಾಧ್ಯಮದವರನ್ನು ಹೊರತುಪಡಿಸಿ ನನ್ನ ಜೊತೆ ಒಂದು ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮಂದಿರ್ತಾರೆ, ಫ್ರೆಂಡ್ಸ್ ಥರ ನಿಂತ್ಕೊಂಡು ನೀವು ಕೂಡ ನನಗೆ ಒಳ್ಳೇದು ಬಯಸ್ತಾ ಇದ್ದೀರ. ಆನೆಸ್ಟ್ಲಿ ಸ್ಪೀಕಿಂಗ್ ಎಲ್ಲರೂ ನಾನು ಅದನ್ನು ಕೇಳ್ಕೊತೀನಿ. ನೀವ್ಯಾರು ಮಾಧ್ಯಮನ ಬಿಟ್ಟು ನನ್ನಲ್ಲಿ ಒಬ್ಬರಾಗಿ ನನಗೆ ಒಳ್ಳೆಯದು ಬಯಸೋರಾಗಿ ನನಗೆಲ್ಲ ನೀವು ಆಶಿಸ್ತಾ ಇದ್ದೀರಾ. ಸೊ ಆ ಬಗ್ಗೆ ನಾನು ತುಂಬ ಎಮೋಷ್ನಲ್ ಆಗ್ತೀನಿ. ಅದು ಟೈಮ್ ಬಂದಾಗ ನಾನು ಮಾತಾಡ್ತೀನಿ, ಈಗ ಸದ್ಯಕ್ಕೆ ಬೇಡ. ಈಗ ನನಗೆ ನೀವೆಲ್ಲ ತೋರಿಸ್ತಿರೋ ಸಪೋರ್ಟು, ಎಲ್ಲೋ ಒಂದು ಕಡೆ ಸರ್ ಹಿಂಗೆಲ್ಲ ಹಿಂಗೆ ಮಾಡಿ ಅನ್ನೋ ನೀವು ಕೊಡೋ ಮಾರ್ಗದರ್ಶನ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಹಂಗಾಗಿ ನಿಮಗೆಲ್ಲ ನಾನು ಈ ರಿಪೋರ್ಟರ್ಸ್ಗಾಗಲಿ ಎನಿಬಡಿ ಯಾರೇ ಮಾಧ್ಯಮದವರಾಗಲಿ ನಾನು ನಿಮಗೆಲ್ಲ ಚಿರಋಣಿ ಆಗಿರ್ತೀನಪ್ಪ. ಈಗ ಸಿ ಉಪ್ಪಿ ಸರ್, ನಾನು ನಿನ್ನೆ ಒಂದೇನೋ ಒಂದು ಸಣ್ಣ ವಿಷಯ ಮಾತಾಡಿದ್ವಿ ಉಪ್ಪಿ ಸರ್ ಹತ್ರ. ಮಾತಾಡಿದಾಗ ಅವ್ರೇನೋ ಒಂದು ವಿಷಯ ನನಗೆ ಹೇಳಿದ್ರು, ನನಗೆ ನಿಜವಾಗ್ಲೂ ಒಂದು ಸೆಕೆಂಡ್ ಜೆಲ್ ಅನ್ನಿಸ್ತು, ಹೌದಲ್ವಾ ಅಂತ. ಇಲ್ಲಪ್ಪ, ಈಗ ನಾನು ಪ್ರಜಾಕೀಯ ನಡೆಸ್ತೀನಿ ಅಂದರೆ ನಾನು ಕರೆಕ್ಟಾಗಿದ್ದರೇ ಅಲ್ವಾ ಇನ್ನೊಬ್ಬರು ಕರೆಕ್ಟಾಗಿರೋದು ಅಂತ. ಈಗ ನಾನು ಉಪ್ಪಿ ಸಾರ್ ಬಗ್ಗೆ ನನಗೆ ಗೊತ್ತಿರೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದವ್ರು ಆಗಿರಲಿಲ್ಲ ಅವರು,
ಅಂಥ ಉಪ್ಪಿ ಸಾರು ಇವತ್ತು ಬಂದು ಅಷ್ಟು ದೊಡ್ಡ ಹೆಸರು ತೊಗೊಂಡಿದ್ದಾರೆ, ಸೂಪರ್ ಸ್ಟಾರ್ ಅಂತ ಹೆಸರು ತೊಗೊಂಡಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಗೆಲ್ಲಬೇಕಾದ್ರೆ ಅವ್ರದ್ದೊಂದು ಹಾರ್ಡ್ ವರ್ಕ್ ಇತ್ತು. ಇವತ್ತು ಅವ್ರ ಹಾರ್ಡ್ ವರ್ಕರೆ, ಅದಾದಮೇಲೆ ಅವರ ಆಲೋಚನೆಗಳು ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಅವರು ಅಚೀವರ್ ಆದರು. ನನಗನ್ಸುತ್ತೆ ಆನೆಸ್ಟ್ಲಿ ಸ್ಪೀಕಿಂಗ್, ಈ ಪ್ರಜಾಕೀಯಲ್ಲಿ ತುಂಬ ಒಳ್ಳೆಯ ಆಲೋಚನೆ ಇದೆ, ಅದು ಮುಂದೆ ಒಂದು ದಿವಸ ದೊಡ್ಡ ಮರವಾಗಂತೂ ಬೆಳೆಯುತ್ತೆ. ಇದಂತೂ ಸತ್ಯ, ನಾನು ಕಂಡಿದ್ದು. ನನ್ನೇ ನಾನು ಅವ್ರನ್ನ ನೋಡಿ ಅವ್ರ ಜೊತೆ ಕೂತು ಮಾತಾಡಬೇಕಾದ್ರೆ ಕೆಲವು ವಿಷಯನ ಹಂಚ್ಕೊಂಡಾಗ ನನಗನ್ಸಿದ್ದು 100% ಇದು ಒಂದು ದೊಡ್ಡ ಮಟ್ಟಕ್ಕಂತೂ ಹೋಗುತ್ತೆ ಇದು. ಬಿಕಾಸ್ ಅವರ ಯೋಚನೆಗಳೇ ಚೆನ್ನಾಗಿದೆ. ಅವರು ಒಂದೇ ಒಂದು ಮಾತಂದರು, ನನಗೇನು ಬೇಡ. ಅದು ಯಾವಾಗ ಅದು ಆ ಮನಸ್ಥಿತಿ ಬರೋದು ತುಂಬ ಕಷ್ಟ. ನನಗೇನು ಬೇಡ ಸರ್, ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದಿದೆಯಲ್ಲ ಅದು ತುಂಬ ಕಷ್ಟ. ಅದು ಎಲ್ಲವನ್ನೂ ನನಗೆ ಬೇಕು ಅನ್ನೋ ಕಾಲ, ಈಗ ಅದು ಬೇಕು ಇದು ಬೇಕು ಇದು ಬೇಕು ಅನ್ನೋ ಟೈಮಲ್ಲಿ ಅವ್ರು ಒಂದೇ ಮಾತಾಡಿ, ನನಗೇನು ಬೇಡ ಗುರುವೆ, ಇನ್ನೊಬ್ರಿಗೆ ಒಳ್ಳೆಯದಾದ್ರೆ ಸಾಕು. ಅಂದರೆ ಅವರು ಲೈಫ್ನ ಎಲ್ಲ ನೋಡಿಬಿಟ್ಟಿದ್ದಾರೆ, ಬಿಗಿನಿಂಗ್ ಎಂಡ್ ಎಲ್ಲ ನೋಡಿ. ಈಗ ನನಗೆ ಕೊಟ್ಟಿರೋ ಸ್ಥಾನನ ನಾನು ಯಾಕೆ ಒಬ್ರಿಗೆ ಒಳ್ಳೇದು ಬಯಸಬಾರ್ದು ಅಂತ ಯೋಚನೆ ಮಾಡೋದು, ಆ ವಿಷಯದಲ್ಲಿ ನನ್ನದು ಯಾವತ್ತೂ ಸಾಥ್ ಇದೆ. ನಾನು ಖಂಡಿತವಾಗ್ಲೂ ನಾನು ನಿನ್ನೆ ಹೇಳಿದ್ದೀನಿ ಸರ್, ನಿಮ್ಗೆ ಯಾವಾಗ ಬೇಕು ಕರೀರಿ, ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಆಸೆ, ಯಾಕಂದರೆ ಈಗ ಉಪ್ಪಿ ಸಾರು ಅವರ ಯೋಚನೆಗಳೇ ತುಂಬ ಚೆನ್ನಾಗಿದೆ. ಒಂದು ದಿವಸ ಅದು 100% ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಸ್ವಲ್ಪ ಟೈಮ್ ಬೇಕಷ್ಟೇ, ಅದಕ್ಕೆ ಟೈಮ್ ಬೇಕು. ಸರ್ ಎಲ್ಲ ದೊಡ್ಡ ನಟರಿಗೂ ನಾನು ರಿಯಲಿ ಆನೆಸ್ಟ್ಲಿ ತುಂಬ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರುಗಳೆಲ್ಲ ಕೊಟ್ಟಿದ್ದ ಸಾಧ್ಯ ಇವತ್ತು ಈ ಮಟ್ಟಕ್ಕಾಯಿತು. ತಿರ್ಗಾ ಇನ್ನೊಂದು ಕಾರ್ನರಲ್ಲಿ ಎಲ್ಲರೂ ಬಂದು ವಿಶ್ ಮಾಡಿದ್ರು, ಸುದೀಪ್ ಅವ್ರು ಬಂದು ವಿಶ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಅವ್ರು ಬಂದರು, ಶಿವಣ್ಣ ಅವ್ರು ಬಂದರು, ಸುಮಾರು ಜನ ಎಲ್ಲರೂ ಬಂದು ನನಗೆ ವಿಶ್ ಮಾಡಿದ್ದೆ. ನನಗೆ ಅದೇ ಒಂದು ದೊಡ್ಡ ಶಕ್ತಿ ಆಯಿತು. ಸಲಗಾದಮೇಲೆ ಒಂದು ಸಣ್ಣ ವಿರಾಮ ಬೇಕು ನನಗೆ. ಕಂಟಿನ್ಯೂಸ್ ಕೆಲಸದ ಪ್ರೆಷರಲ್ಲಿ ಇದ್ದೀನಿ. ಆಮೇಲೆ ಅಂದರೆ ಲೈಕ್ ಅದು ಹೆಂಗೆ ಹೇಳ್ತಾರೆ, ನನಗೆ ಗೊತ್ತಿರೋ ಒಂದು ವಿಷಯನ ತುಂಬ ಎಚ್ಚರಿಕೆ ವಹಿಸಿ ನಾನು ಸತ್ಯ ಹೇಳ್ತೀನಿ. ಈ ಸತ್ಯನ ಹೇಳೋದ್ರಿಂದ ಸುಮಾರು ಜನಕ್ಕೆ ಖಂಡಿತವಾಗ್ಲೂ ಕರೆಕ್ಟ್ ಅಲ್ವಾ ಇದು ಅನಿಸುತ್ತೆ ಅನ್ನೋ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದೀನಲ್ಲ, ಅದು ಪ್ರತಿ ಕ್ಷಣನೂ ನನಗೆ ಆ ಕೆಲಸದ ಯೋಚನೆ ಕಾಡ್ತಾ ಇದೆ, ಭಯ ಕಾಡ್ತಾ ಇದೆ. ಸೊ ಹಂಗಾಗಿ ತುಂಬ ಸೆನ್ಸಿಟಿವ್ ಆಗಿ ಪ್ರತಿಯೊಂದು ಮತ್ತೊಂದು ಸರಿ ನೋಡ್ತಾ ಇದ್ದೀವಿಲ್ಲ. ಎಸ್, ನಾವು ಮಾಡಿರೋದು ಕರೆಕ್ಟಾ ಏನು ಅಂತ ಇಡೀ ಟೀಮ್ ಕೂತ್ಕೊಂಡು ಮಾಡ್ತಿದ್ವಿ. ಅದನ್ನಂತೂ ಒಳ್ಳೆಯ ವಿಷಯ ಅಂತೂ ತಂದುಕೊಡ್ತಿದ್ವಿ ಹೊರಗಡೆಗೆ. ಕುಸ್ತಿ ಮತ್ತೆ ಸ್ಟಾರ್ಟ್ ಆಗೋ ಸರ್, ಈ ಸಣ್ಣದೊಂದು ಬ್ರೇಕ್ ತೊಗೋತೀನಿ. ಕುಸ್ತಿ ಮಾಡಬೇಕು ಅಂತ ತುಂಬ ಆಸೆ ಇದೆ, ಅದು ಸಾಮ್ರಾಟ್ಗೋಸ್ಕರ ಅದು ಅಂದ್ಕೊಂಡಿದ್ದು ಮಾಡಿ. ಯಾಕಂದ್ರೆ ತಿರ್ಗಾ ನನ್ನೆಲ್ಲ ಡಯಟ್ ಚೇಂಜ್ ಮಾಡಿ ಆಮೇಲೆ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ, ಅದು ಮಿನಿಮಮ್ ಒಂದು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಟು 5 hours ವರ್ಕೌಟ್ ಆಗುತ್ತೆ ನಂಗೆ ಪರ್ ಡೇ 4.5 to 5 ಗಂಟೆ ಟೈಮ್ ವರ್ಕ್ ಮಾಡಬೇಕು. ನಾನು ಅಷ್ಟು ವರ್ಕ್ ಮಾಡ್ತೀನಿ, ಅಷ್ಟು ವರ್ಕ್ ಮಾಡಿನೇ ನಾನು ಆಮೇಲೆ ಹೊರಗಡೆ ಬಂದು ಅನೌನ್ಸ್ ಮಾಡಬೇಕು ಅದನ್ನು. ಯಾಕಂದರೆ ಪ್ರತಿಯೊಂದು ಸರಿನೂ ಪ್ರತಿಯೊಂದು ಇದಕ್ಕೂ ಮನಸ್ಥಿತಿ ತುಂಬ ಮುಖ್ಯ ಆಗ್ತಾ ಇರುತ್ತೆ. ಅದು ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ, ತುಂಬ ಆಸೆ ಇದೆ. ಥ್ಯಾಂಕ್ ಯು ಎಲ್ಲ ಬಿಟ್ಟು ನಿಮಗೆಲ್ಲ ಥ್ಯಾಂಕ್ಸ್. ಇವೆಲ್ಲ ಸಪೋರ್ಟಿವ್ ಆಗಿದ್ದಾರೆ, ಆನೆಸ್ಟ್ಲಿ ಎವ್ರಿಬಡಿ ಸಪೋರ್ಟಿಂಗ್ ಮೀ. ನನಗೆ ನಿಮ್ಮ ಮಾತಲ್ಲಿ ನನಗೆ ಅನಿಸುತ್ತೆ, ಬಿಕಾಸ್ ಇವಾಗ ನೋಡಿ ನಾನು 46 years old ಈಗ ನನಗೆ ಗೊತ್ತಾಗುತ್ತಿಲ್ಲ ಯಾರು ಎಷ್ಟು ಆನೆಸ್ಟಾಗಿ ಕೇಳ್ತಾರೆ ನನ್ನ. ಆಮೇಲೆ ನನಗೇನು ಒಳ್ಳೇದು ಬಯಸ್ತಾರೆ, ಯಾಕಂದರೆ ಜನರಲಿ ಮಾಧ್ಯಮ ಅಂದಾಗ ಏನೋ ಕೇಳ್ಬಿಡೋಣ ಅರಬ್ಬಿಟ್ಟು ಸರ್ ಹಿಂಗಲ್ವಾ ಹಿಂಗೆ ಅಂತ ಕೇಳ್ತಿರಲ್ಲ. ದೇವ್ರ ಸತ್ಯವಾಗಲೂ ನಿಮಗೆಲ್ಲ ನಾನು ಚಿರಋಣಿ ಆಗಿದೆ. ಥ್ಯಾಂಕ್ ಯು